ಸತೀಶ್ ಸರ್ ಅವರಿಗೆ ಹೂಗುಚ್ಛ ನೀಡಬೇಕು. ವಿಭಾಗದ ವಿದ್ಯಾರ್ಥಿನಿಯಾದ ವಿನುತ ಮಾಧ್ಯಮ ಮತ್ತು ಸಾಮಾಜಿಕ ಜವಾಬ್ದಾರಿ ಕುರಿತು ಉಪನ್ಯಾಸ ನೀಡಬೇಕೆಂದು ಹಿರಿಯ ಪತ್ರಕರ್ತರಾದ ಲಕ್ಷ್ಮಣ್ ಕೊಡಸೆ ಸರ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ವಿಭಾಗದ ಮುಖ್ಯಸ್ಥರು, ನಮ್ಮ ಬಹುಕಾಲ ಹಿರಿಯರು, ಅತ್ಯುತ್ತಮ ಆಡಳಿತದ ಬಹುಕಾಲ ಕಾಕಡೆ ಇದೆ. ಸಂದೀಪ್ ಅವರೇ ಮಾಧ್ಯಮ ಕೇಂದ್ರಕ್ಕೆ ಕಾಲಿರಿಸಿ ಈಗಾಗಲೇ 1 ವರ್ಷ ಕಳೆದಿರುವ ಮತ್ತು ಈಗಷ್ಟೇ ಪ್ರವೇಶ ಪಡೆದಿರುವುದರಿಂದ ವಿದ್ಯಾರ್ಥಿನಿಯರೇ, ನಾನು ಪರಿಚಯ ಮಾಡುವಾಗ ಒಂದು ಸಣ್ಣ ನನಗೆ 2 PhD ಬರಲಿಲ್ಲ, ನನ್ನ ಮೇಲೆ 2 PhD ಆಗಿದೆ. ಅವರ ಸಾಹಿತ್ಯ ಕೃತಿಗಳಲ್ಲಿ 2 PhD ಆಗಿದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಶಾರದಾ ಮಾತ್ರ ಕಲಬುರಗಿ ಯೂನಿವರ್ಸಿಟಿಯಲ್ಲಿ ವಿ ಕೆ ಪಂಡಿತ್ ಅಂತ ಕಾದಂಬರಿ ಮತ್ತು ಪತ್ರಿಕಾ ಬರಹಗಳನ್ನು ಮಾಡಿದ್ದಾರೆ. ಇನ್ನೊಂದು ನನ್ನ ಕಥೆಗಳನ್ನು ಮತ್ತು ಸಂದರ್ಶನ ಮತ್ತಿತರ ಸಾರ್ವಜನಿಕ ಲೇಖನಗಳನ್ನು ಆಧರಿಸಿ ಇನ್ನೊಂದು PhD ಮಾಡಿದ್ದಾರೆ. ನನ್ನ ಬಗ್ಗೆ ಪ್ರಾಯಶಃ ನನ್ನ ಪರಿಚಯದಲ್ಲಿ ಸಾಕಷ್ಟು ವಿವರಗಳಿದ್ದಾರೆ. ಅಂದರೆ ನಾನು ಪತ್ರಿಕೋದ್ಯಮಕ್ಕೆ ಉದ್ದೇಶಪಟ್ಟು ನಿಮ್ಮ ಹಾಗೆ ಪತ್ರಿಕೋದ್ಯಮ ಶಾಸ್ತ್ರವನ್ನು ಕಲಿತು ಪತ್ರಿಕೋದ್ಯಮಕ್ಕೆ ಬಂದವನಲ್ಲ. ಯಾವುದೇ ನೌಕರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಪತ್ರಿಕೋದ್ಯಮಕ್ಕೆ ಬಂದವನು. ಅಂದರೆ ಯಾವುದೇ ನೌಕರಿ ಸಿಗಲಿದ್ದರೆಲ್ಲ ಪತ್ರಿಕೋದ್ಯಮಕ್ಕೆ ಬಂದ ಕಾಲ ಈಗಿಲ್ಲ, ಬದಲಿತ್ತು ಅಂತ ಕಾಣ್ತು. ನಾವಿದ್ದಾಗ ನಮಗೆ ಒಂದಿಷ್ಟು ಸಾಹಿತ್ಯಿಕ ಹಿನ್ನೆಲೆ ಇತ್ತು, ಸಾಹಿತ್ಯದ ಓದಿತ್ತು. ನಾನು ಪತ್ರಿಕೆಗೆ ಪ್ರವೇಶ ಮಾಡೋದಕ್ಕಿಂತ ಮೊದಲೇ ಒಬ್ಬ ಕಥೆಗಾರನಾಗಿ ಒಂದು 10-20 ಕಥೆಗಳನ್ನು ಪ್ರಕಟ ಮಾಡಿದ್ದ ಅರ್ಹತೆ ಇತ್ತು ನನಗೆ ಪತ್ರಿಕೋದ್ಯಮಕ್ಕೆ ಬರೋದಕ್ಕೆ. ಪತ್ರಿಕೋದ್ಯಮಕ್ಕೆ ನನ್ನನ್ನು ಆಯ್ಕೆ ಮಾಡೋದಕ್ಕೆ ಮಾಡುವುದರ ಹಿಂದೆ ಆ ಅಂಶವನ್ನು ಕೆಲಸ ಮಾಡಿದ್ದು. ಹಾಗಾಗಿ ಪತ್ರಿಕೋದ್ಯಮಕ್ಕೆ ಬಂದೆ. ನನಗೆ ಪ್ರಿಯವಾದ ಅಲ್ಲಿದ್ದಂಥ ಸಾಂಸ್ಥಿಕ ಚೌಕಟ್ಟು ಬೇರೆ, ಅಂದರೆ ಈಗಿನ ಸಾಂಸ್ಥಿಕ ಚೌಕಟ್ಟುಗಳ ಬೇರೆ ಇದೆ. ಆಗಿನ ನಾವು ಸೇರಿಕೊಂಡಾಗ ಸಂಸ್ಥೆಗೆ ಸೇರಿದಾಗ ನಮಗೆ ಒಮ್ಮೆ ಕೆಲಸದಲ್ಲಿ ನಾವು ಕಾಯಂಮಾದರೆ ನಮ್ಮ ವಯಸ್ಸಿನ 58ರವರೆಗೆ ನಮ್ಮನ್ನು ಯಾರು ಅಲ್ಲಾಡಿಸ್ತಾ ಇಲ್ಲ. ಅಂದರೆ ನಮಗೆ ಉದ್ಯೋಗ ಭದ್ರತೆ ಅಂತ ನಾನು ಸೇರಿದ ಬದಲಾವಣೆ ಸಂಸ್ಥೆಯಲ್ಲಿ ಉದ್ಯೋಗ ಭದ್ರತೆ ಅಂತ ಇದ್ದೀನಿ. ಉದ್ಯೋಗ ಭದ್ರತೆ ಇದ್ದಾಗ ನಾವು ಆ ಚೌಕಟ್ಟನ ಚೌಕಟ್ಟು ಮತ್ತು ನಿಬಂಧನೆ ಅದಕ್ಕೆ ಒಳಗಪಟ್ಟು ಕೆಲಸ ಮಾಡಿದ್ರೆ ನಮ್ಮನ್ನು ಯಾರು ಅಲ್ಲಾಡಿಸಲ್ಲ. ನಾವು ಆ ಸಂಸ್ಥೆಯಲ್ಲಿ ಇದ್ದ ಕಾರಣದಿಂದ, ನೌಕರಿಯ ಉದ್ಯೋಗ ಭದ್ರತೆ ಇದ್ದ ಕಾರಣದಿಂದ ನಮಗೆ ಇಡೀ ಸಮಾಜವನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಇತ್ತು. ನಾವು ಯಾವುದೇ ರಾಜಕಾರಣಿಯ ಮುಲಾಜಿಗೆ ಒಳಪಡ್ತಾ ಇದ್ದೀವಿ, ಯಾವುದೇ ಅಧಿಕಾರಿಯ ಅಧಿಕಾರ ದರ್ಪಕ್ಕೆ ಒಳಪಡ್ತಾ ಇದ್ದೀವಿ. ಆದರೆ ನನಗೆ ಒಂದು ದೃಢತೆ ಇತ್ತು, ಅದು ಉದ್ಯೋಗ ಭದ್ರತೆ ಇತ್ತು. ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಸಂಸ್ಥೆ ಬೆನ್ನಿಂದ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಆ ಧೈರ್ಯವನ್ನು ತೋರಿಸ್ತಾ ಇದ್ದೇವೆ. ನನ್ನ ವೃತ್ತಿ ಜೀವನದಲ್ಲೇ ಹಾಗೆ ಸಾಕಷ್ಟು ಜನನ ನಾನು ಎದುರು ಹಾಕೊಂಡಿದ್ದೀನಿ. ಬಹಳ ಬಲಿಷ್ಠವಾದ ರಮಾನಾಥರಿ, ಅವರು ದೊಡ್ಡ ಸೈನ್ಯವಾದ ಕೃತಿಯ ಮನುಷ್ಯ. ಆತ ಮಂತ್ರಿಯಾದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಸವ ಇನ್ಸ್ಪೆಕ್ಟರ್ ಹೊಡೆದ, ಯಾಕಂದ್ರೆ ಅವನ ಚಮಚಾನೆ ಅವನ ಚೇರ್
ಸರಿ ಗೊತ್ತಾಯಿತು, ಅದನ್ನು ನಾನು ಅಲ್ಲಿ ನಮ್ಮಲ್ಲಿ ಕನ್ನಡ ಅವರು ನನಗೆ ಏನು ಹೇಳಿ ನಂತರ ಮಾಡಿದ್ದಾರೆ ಅಂತ ಒಂದು ಸಾವಿರ ಆಗುತ್ತೆ, ಯಾಕೆ ಹೀಗೆ ಮಾಡ್ತಿದ್ದೆ, ಹೇಗಿದ್ದೀವಿ, ಯಾಕೆ ಹೀಗೆಲ್ಲ ಮಾಡಿದ್ದೆ, ನನ್ನ ಮೇಲೆ ಸ್ವಲ್ಪ ಜೋರು ಮಾಡಿ ಅಲ್ಲ, ನಿಮ್ಮ ಜನಪ್ರತಿನಿಧಿಯಾಗಿ ಇರಲಿ, ನಿಮ್ಮ ನಡವಳಿಕೆ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು, ಅದರಿಂದ ನಿಮ್ಮ ನಡವಳಿಕೆ ಸರಿ ಇಲ್ಲ, ನಮ್ಗೆ ನಮಗೆ ವಿಷಯ ಬರ್ತಿತ್ತು ಅದನ್ನು ಬರೆದಿದ್ದೀವಿ, ನೀವು ಇದಕ್ಕೆ ನೀವು ಏನಾದ್ರು ಮಾಡ್ಬೋದು ಅಂತೇಳಿ ಅವರಿಗೆ ಸಮಜಾಯಿಸಿ ಕೊಡೋ ಧೈರ್ಯ ನಮಗೆ. ಈಗಿನ ವಾತಾವರಣ ಹಾಗೆ ಇಲ್ಲ. ನಾನು ರಾಜಕಾರಣದಲ್ಲಿ ಮಾತ್ರ ನಿಮ್ಮನ್ನು ಬಹಳ ಬಲಿಷ್ಠವಾದ ಧರ್ಮಗುರುಗಳನ್ನು ಕೂಡ ಎದುರಾಗಿರುವಂಥ ಸನ್ನಿವೇಶಗಳನ್ನು ನಾನು ಎದುರಿಸಿದ್ದೀನಿ. ವಾಜಪೇಯಿಯವರು ಪ್ರಧಾನಿಯಾಗಿದ್ದಾಗ ಉಡುಪಿಗೆ ಬಂದರು, ಉಡುಪಿ ಪರ್ಯಾಯ ಉಡುಪಿ ಗೊತ್ತಿದ್ದೇ ಬರಲಿ, ಪ್ರತಿ ಎರಡು ವರ್ಷಕ್ಕೆ ಶ್ರೀಕೃಷ್ಣನ ಪೂಜೆ ಮಾಡೋ ಹಂತನ ಒಂದು ಪರ್ಯಾಯವಾಗಿ ಒಂದನ್ನು ಮಠದವ್ರು ತಗೊಳ್ತಾರೆ. ಅದು ಎಂಟು ಮಠಗಳಿದ್ದಾವೆ, ಎಂಟು ಮಠಗಳು ಅವಕ್ಕೆ ಸಮಾಜ ಉಪಯೋಗಿ ಅಂತ ಕೆಲಸ ಏನು ಮಾಡಲಂತೆ, ಅಲ್ಲಿಗೆ ಅವರು ಅವನಿಗೆ ಬೇಕಾದ್ಯನ ಮಾಡ್ತಾರೆ. ಸಹಸ್ರ ಭಗವದ್ಗೀತೆಯನ್ನು ಹತ್ತು ಸಾವಿರ ಪ್ರಕಟ ಮಾಡೋದು, ರಾಮನಾಮವನ್ನು ಬರೆಯೋದು, ಈ ಥರ ದೇವರು ಮಾಡ್ತಾರೆ. ಆಮೇಲೆ ಬೇಕು ಬೇಕಾದ ಹಾಗೆ ಅಲ್ಲಿ ಆ ಥರದ ಒಂದು ವ್ಯವಸ್ಥೆ ಅಂದರೆ ತಾವು ಮಾಡಿದ್ದೆ ತಮ್ಮನ್ನು ಯಾರು ಪ್ರಶ್ನೆ ಮಾಡೋರು ಇಲ್ಲ ಅನ್ನೋ ಸಂದರ್ಭದಲ್ಲಿ ಆ ಥರ ನಡವಳಿಕೆಗಳ ವಾಜಪೇಯಿಯವರು ಬರೋದೊಂದು ರಾಜಾಂಗಣ ಅಂತ ಒಂದು ದೊಡ್ಡ ಸಭಾಂಗಣವನ್ನು ಅವರು ನಿರ್ಮಾಣ ಮಾಡಿದರು. ಅದಕ್ಕೆ ಅಲ್ಲಿಯ ಸ್ಥಳೀಯ ಆಡಳಿತದ ಯಾವುದೇ ಅನುಮತಿಯನ್ನು ಲೈಸೆನ್ಸನ್ನು ಪಡೆದಿದ್ದಿಲ್ಲ, ಆ ಸುದ್ದಿ ನಮಗೆ ಗೊತ್ತಾಯಿತು. ಅದನ್ನು ನಾವು ನಮ್ಮ ಪತ್ರಿಕೆಯಲ್ಲಿ ಹಾಕಿದ್ವಿ. ಅವರು ನಮ್ಮ ಮಾಲಕರಿಗೂ ಕೂಡ ಉಡುಪಿಯ ಪ್ರಜಾವರ ಮಠಾಧೀಶರು ಮಾಲಕರು ಕೂಡ ದೂರು ಕೊಟ್ಟಿದ್ದರು. ನಮ್ಮ ಮಾಲಕರು ಇಲ್ಲ ನಾವು ನೋಡ್ತೀವಿ ಅಂತ ಹೇಳ್ತಾರೆ, ಬಿಟ್ಟು ನಮಗೆ ಆ್ಯಕ್ಷನ್ ತಗೊಳ್ಳಿ ಅಂದರೆ ನಮಗೆ ಒಂದು ಉದ್ಯೋಗ ಭದ್ರತೆ ಅಂತ ಇದ್ದರೆ ನಾವು ಸಾಮಾಜಿಕವಾಗಿ ನಮಗೆ ಸರಿ ಕಂಡದ್ದನ್ನು ಎತ್ತಿ ಹೇಳೋ ಒಂದು ಸಾಮರ್ಥ್ಯ ಬರ್ತದೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಎರಡು ಅಂಶಗಳನ್ನ ಹೇಳಿದೆ. ಮಾಧ್ಯಮಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮ ಮತ್ತು ಸಾಮಾಜಿಕ ಭದ್ರತೆ, ಸಾಮಾಜಿಕ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ಕುರಿತಾಗಿ ಮಾತಾಡಬೇಕು ಅಂದರೆ ಈಗಿನ ಸ್ಥಿತಿಯಲ್ಲಿ ತುಂಬಾ ಹೇಳುವಂಥ ಸನ್ನಿವೇಶಗಳಿದೆ. ಆಮೇಲೆ ನಾವು ಬಹಳ ಆತಂಕದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. ಇವತ್ತು ನೋಡಿದೆ ಇತ್ತೀಚೆಗೆ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದಂಥ ರವೀಶ್ ಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಅಥವಾ ಅವರ ಹೇಳಿಕೆ ಹಿಂದೆ ಕೊಟ್ಟಿದ್ದನ್ನು ಇವತ್ತು ಯಾವುದಾದ್ರೂ ಭಾರತದ ಟಿ ವಿ ಚಾನಲ್ಗಳು, ಇಂಡಿಯಾ ಟಿ ವಿ ಚಾನಲ್ಗಳು ಪ್ರಜಾಪ್ರಭುತ್ವ ವಿಲೋಮಿ ಅಷ್ಟೇ ಅಲ್ಲ ಜನವಿರೋಧಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ನಾವು ಮಾಧ್ಯಮದಲ್ಲಿದ್ದವರು ನಮಗಿರುವಂಥ ಒಂದು ಸಣ್ಣ ಅವಕಾಶ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಅವಕಾಶ ಅಷ್ಟೇ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಅವಕಾಶವನ್ನು ಇಟ್ಟುಕೊಂಡು ಮಾಧ್ಯಮ ಕ್ಷೇತ್ರ ಬಂದಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಅದಕ್ಕೆ ಬೇರೆಯವರ ದನಿ ಇಲ್ಲದವರಿಗೆ ದನಿ ಆಗುವುದಕ್ಕೆ ದನಿ ಆಗುವ ಒಂದು ವೇದಿಕೆ ರೂಪದಲ್ಲಿ ಅಂತ ಮಾಧ್ಯಮಗಳು ಈಗ ಇರಬೇಕು ಅನ್ನೋದು ಒಂದು ಆದರ್ಶ. ಕನ್ನಡ ಪತ್ರಿಕೋದ್ಯಮದ ಆರಂಭ ಕೂಡ ಏನು 1843
ವ್ಯವಸ್ಥೆಯ ವಿರೋಧಿಗಳಾಗಿ ಆಡಿದ್ದಂಥ ನಿಯಮಿಂದ ನಾವು ರಾಜಿ ಮಾಡಬಾರ್ದು. ಆಡಳಿತ ಹೇಗೆ ಹೋಗುತ್ತೋ ಅದ್ರ ವ್ಯವಸ್ಥೆ ಜೊತೆಗೆ ಸಾಗುವಂತಹ ರಾಜಿ ಮನೋಭಾವವನ್ನು ಬೆಳೆಸ್ಕೊಳ್ತಾ ಇದ್ದಿದ್ದರಿಂದ ನಮಗೆ ಈ ಸಾಮಾಜಿಕ ಜವಾಬ್ದಾರಿ ಅನ್ನೋ ಪ್ರಶ್ನೆ ಶಿಥಿಲವಾಗ್ತಾ ಹೋದದನ್ನು ನಾವು ಈಗ ಕಾಣ್ತಾ ಇದ್ದೇವೆ. ಜನಸಾಮಾನ್ಯರ ಬಗ್ಗೆ, ದಲಿತ ಇಲ್ಲದವರ ಬಗ್ಗೆ, ಸಮಾಜದ ಕೆಳವರ್ಗದ ಬಗ್ಗೆ, ನಿಜವಾದ ಸಮಸ್ಯೆಗಳ ಬಗ್ಗೆ ನಾವು ಈಗ ಮಾಧ್ಯಮಗಳಿಂದ ನಾವು ಉತ್ತರಗಳನ್ನು ನಾವು ಮಾಧ್ಯಮಗಳನ್ನ ಪರವಾಗಿ ಧ್ವನಿ ಎತ್ತುತ್ತೀವಿ ಎತ್ತಲಿ ಅಂತ ನಿರೀಕ್ಷೆ ಮಾಡುತ್ತೀವಿ ಇಲ್ಲ. ಇದು ನಾನು ಬಹಳ ವಿಶಾಲದಿಂದ ಸುದ್ದಿಗಳ ಬಗ್ಗೆ ಹೇಳಬೇಕಾದಂಥ ಒಂದು ಮೊದಲನೇ ಮಾತು. ವಾಣಿಜ್ಯ ಸಂಸ್ಥೆಗಳಲ್ಲಿ ಜಾಹೀರಾತು ಕೊಡ್ತಕ್ಕಂಥ ಸಂಸ್ಥೆಗಳ ಅವುಗಳ ಹಿತಾಸಕ್ತಿಗೆ ವಿರುದ್ಧವಾಗಿ ಯಾವುದೇ ಸಂಗತಿಗಳನ್ನು ಹೇಳೋದಕ್ಕೆ ನಮ್ಮ ಮಾಧ್ಯಮಗಳು ಈಗ ತಯಾರಿಲ್ಲ. ಒಂದು ಕಾಲ ಇತ್ತು ಪತ್ರಿಕೆಗಳು, ಈಗ ಇಷ್ಟು ನಮ್ಮ ದೇಶದ ಇಷ್ಟೊಂದು ದೊಡ್ಡ ಒಂದು ಸಂಖ್ಯೆಯ ಜನಸಂಖ್ಯೆ ಇರ್ತಕ್ಕಂಥದ್ದು, ನಾನಾ ಸಾವಿರಾರು ಜಾತಿಗಳು, ಸಾವಿರಾರು ಆಚರಣೆಗಳು, ಅದರಂತೆ ಬಹುತ್ವದ ವ್ಯವಸ್ಥೆ ಇರ್ತಕ್ಕಂಥ ದೇಶ. ಇದರಲ್ಲಿ ಶ್ರೀಮಂತರ ಒಂದು ಎಳೆಯನ್ನು ಹಿಡ್ಕೊಂಡು ಒಂದು ಉದ್ಯಮವಾಗಿ ಬೆಳೆದು ಬಂದಂಥ ಮಾಧ್ಯಮ ಕ್ಷೇತ್ರ ಪ್ರಜಾಪ್ರಭುತ್ವದ ಆಶಯವನ್ನು ಉಳಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇದು ವ್ಯವಸ್ಥೆಯಲ್ಲಿ ಇದ್ದಂಥ ಲೋಪಗಳನ್ನು ದೋಷಗಳನ್ನು ಎತ್ತಿ ಹೇಳಿ ಒಂದು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರಜಾಪ್ರಭುತ್ವವಾದಿಗಳ ಮೆಟೆ. ಈಚಿನ ಕೆಲವು ನಿದರ್ಶನಗಳನ್ನೇ ನೋಡ್ಬೋದು ಅಂತಂದರೆ, ಅಂದರೆ ಈಗ ಕೆಲವು ಸಂಗತಿಗಳನ್ನು ನೋಡೋದಾಗಿ ನೋಡೋದಾದರೆ ವೈಯಕ್ತಿಕ ಅಂದರೆ ತಮ್ಮ ಪ್ರಚಾರ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ಳೋದಕ್ಕೆ, ಪ್ರಚಾರ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ಳೋದಕ್ಕೆ ಈ ಖಾಸಗಿ ಚಾನಲ್ಗಳು ರೋಚಕವಾದ ಸಂಗತಿಗಳನ್ನು ಸದಾ ಮತ್ತೆ ಮತ್ತೆ ಪ್ರಸಾರ ಮಾಡುವಂಥ ಚೇಷ್ಟೆಗಳನ್ನು ನಾನು ನೋಡ್ಬೋದು. ಸುದ್ದಿ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಚಾನಲ್ಗಳಿವೆ. ಪತ್ರಿಕೆ ಓದೋರಿಗೆ ಅಕ್ಷರಜ್ಞಾನ ಬೇಕಾಗ್ತದೆ. ಅಕ್ಷರಜ್ಞಾನ ಇಲ್ಲದವರಿಗೆ ನೇರವಾಗಿ ಪರಿಣಾಮಕಾರಿಯಾಗಿ ತಂಪುವಂಥವು ಯೂಟ್ಯೂಬ್ ಚಾನಲ್, ಖಾಸಗಿ ಯೂಟ್ಯೂಬ್ ಚಾನಲ್ಗಳು. ಅವುಗಳ ಕಾರ್ಯಕ್ರಮಗಳು ಅವುಗಳ ಯೋಚನೆಗಳನ್ನು ಅವರ ಅರಿವಿನ ಮಟ್ಟವನ್ನು ವಿಸ್ತರಿಸಲಿಕ್ಕಿರಬೇಕು ಹೊರತು ಅವರಲ್ಲಿ ಕೂಡ ವಿಭೂತಿಯನ್ನು ಮೂಡಿಸುವಂತಹ ಆಗಿದ್ದರೆ ಅದರಿಂದ ಈ ಮಾಧ್ಯಮಕ್ಕೆ ಒಂದು ದೊಡ್ಡ ಅಪಚಾರ ಆಗ್ತದೆ. ಅದನ್ನು ನಾವು ಪ್ರತಿಯೊಂದನ್ನು ಯೋಚನೆ ಮಾಡಬೇಕಾದ ಸನ್ನಿವೇಶ ಇದೆ. ಮಾಧ್ಯಮಗಳು ನಿರಕ್ಷರಗಳನ್ನು ಗ್ರಾಮೀಣರನ್ನು ಸದಾ ಹೆಚ್ಚು ಜವಾಬ್ದಾರಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ನೀವು ಒಂದು 2-3 ವರ್ಷದಿಂದ ಇತ್ತೀಚೆಗೆ ಕೆಲವು ನಿರಾಶನಗಳನ್ನು ಹೇಳೋದಂದರೆ, ಮತ್ತು ಇಬ್ಬರು ಚಿತ್ರನಗರ ಖಾಸಗಿ ಬರತಕ್ಕಂಥದ್ದಾಗಿ ಅನೇಕ ದಿನಗಳು ಅನೇಕ ಚಾನಲ್ಗಳು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದರು. ಚಿತ್ರರಂಗ ವಿಜಯ್ ಕ್ರಿಶನ್ ಅವರ ಗಂಡ ಹೆಂಡತಿ ಬಂದಂಥ, ಅದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿಯ ಸಂಗತಿಗಳು ಇರಲಿಲ್ಲ. ಒಂದು ಖಾಸಗಿ ಬದುಕನ್ನು ರೋಚಕವಾಗಿ ವಿಜೃಂಭಿಸುವ ಮೂಲಕ ತಮ್ಮ ತಮ್ಮ ಪ್ರಸಾರದ ವ್ಯಾಪ್ತಿಯನ್ನು ಹೆಚ್ಚಿಸುವ ವಾಣಿಜ್ಯಿಕ ದೃಷ್ಟಿಯನ್ನು ಮಾಡೋದ್ರ ಮೂಲಕ ಏನು ಮಾಧ್ಯಮಕ್ಕೆ ಇದ್ದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಆಶಯವನ್ನು ಅವು ದುರ್ಬಳಕೆ ಮಾಡಿಕೊಂಡು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ವಿಷಯ. ಕೆಲವು ಸಂಗತಿಗಳು ದುರುದ್ದೇಶದಿಂದ ತಪ್ಪು ಸಂದೇಶಗಳನ್ನು ಜನಗಳಲ್ಲಿ ಹಬ್ಬಿಸುವಂಥದ್ದು. ವಿಶೇಷವಾಗಿ ಈಚೆಗೆ ಒಂದು 4-5 ವರ್ಷಗಳಿಂದ ಕರ್ನಾಟಕ ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಗೆ ಖಾಸಗಿ ಚಾನಲ್ಗಳು ತೋರಿಸ್ತಕ್ಕಂಥ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅನ್ನೋ ಕಾರಣಕ್ಕಾಗಿ ಕೆಲವನ್ನು ನೋಡ್ಬೋದು. ಈ ಸಿದ್ದರಾಮಯ್ಯ ಸರ್ಕಾರದಿಂದ ಆರಂಭವಾದ ಅನ್ನಭಾಗ್ಯ ಯೋಜನೆ ಮೊದಲು ಅನುಷ್ಠಾನಕ್ಕೆ ಬಂದಾಗ ಅದರ ಬಗ್ಗೆ ವಿಸ್ತೃತವಾದ TV ಚಾನಲ್ಗಳಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಹೇಗಾಗಿತ್ತು ಅಂತಂದರೆ, ಇದರಿಂದ ಅದು ಒಟ್ಟು ಸಂದೇಶ ಹೇಗೆ ಹೋಗಿತ್ತು ಅಂತಂದರೆ,
ಕೃಷಿ ಕೆಲಸಕ್ಕೆ ಕಾರ್ಮಿಕರು ಇಲ್ಲದಂತೆ ಮಾಡಲಾಗ್ತಾ ಇದೆ. ಉತ್ಪಾದನೆಯಿಂದ ಕುಂಠಿತ ಬಳಸೋದಕ್ಕೆ ಇದೊಂದು ಜಪ ಆಗ್ತದೆ, ಜನರನ್ನು ಸೋಮಾರಿ ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋದು ಒಂದು ವಾದವನ್ನು ಆ ಸಂದೇಶ ಕೊಟ್ಟು ಎಲ್ಲ ಕಡೆ ಹೋಗಿ ಈ ಯೋಜನೆ ನಿರರ್ಥಕ ಅನ್ನುವ ಭಾವನೆಯನ್ನು ಮೂಡಿಸುವಂತ ಒಂದು ಪ್ರಯತ್ನ. ಇನ್ನೊಂದು ಅದೇ ಥರದ ಇನ್ನೊಂದು ಅಂದರೆ ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಹೋದಾಗ ಹೋಗಿದ್ದ ಒಂದು ಮೀನು ಊಟ ಮಾಡ್ಕೊಂಡು ಹೋಗಿದ್ರು ಅನ್ನೋದು ಒಂದು ಎರಡು ಮೂರು ದಿನ ಚರ್ಚೆ ಆಗುವಂಥ ವ್ಯವಸ್ಥೆ. ಇದರಲ್ಲಿ ಯಾವ ಸಾಮಾಜಿಕ ಹೊಣೆಗಾರಿಕೆಯ ಸಂದರ್ಭಗಳು ಅಂಶವೂ ಇರಲಿಲ್ಲ. ಅಂದರೆ ಅದರ ಮೂಲಕ ಅಂಥ ಕಾರ್ಯಕ್ರಮದ ಮೂಲಕ ಒಂದು ರಾಜಕೀಯ ವ್ಯವಸ್ಥೆಯಿಂದ ವ್ಯವಸ್ಥೆ ಬಗ್ಗೆ ಜನಸಾಮಾನ್ಯರಲ್ಲಿ ಕೆಟ್ಟ ಅಭಿಪ್ರಾಯ ಮೂಡಿಸುವಂಥ ಒಂದು ನಿಗೂಢ ಕಾರ್ಯಸೂಚಿಯನ್ನು ಕೆಲವು ಮಾಧ್ಯಮಗಳು ಈ ವಿಚಾರಗಳು ಅನುಸರಿಸ್ಕೊಳ್ತಾ ಬಂದಿದ್ದರು. ಇನ್ನೊಂದು ನಾನು ತುಂಬ ಗಂಭೀರವಾಗಿ ಗಮನಿಸಿದ್ದು ಅಂತಂದರೆ ಮಂಗಳೂರಿನಲ್ಲಿ ಒಂದು ದೇವಸ್ಥಾನ ಇದೆ, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ ಅಂತ ಒಂದಿದೆ. ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು 1908 ಆರಂಭ ಮಾಡಿ 1912 ಅದನ್ನು ಪೂರ್ಣ ಮಾಡಿ ಉದ್ಘಾಟನೆ ಮಾಡಿ ಅಂತ ದೇವಸ್ಥಾನ. ಅದಕ್ಕೆ ಅವರು ಶೂದ್ರ ಸಮುದಾಯಕ್ಕೆ ದೇವರು ಇಲ್ಲ, ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಶೂದ್ರರಿಗಾಗಿಯೇ ಒಂದು ದೇವಸ್ಥಾನವನ್ನು ಶೂದ್ರರಿಗಾಗಿ ನೀವೇ ಮಾಡಿ ನಿರ್ವಹಣೆ ಮಾಡಿ ಅಂತ ಹೇಳಿ ಅದನ್ನು ಪೂರ್ಣ 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 ಮಾಡಿ ಅಂತ ಹೇಳಿ
ಉತ್ತಮ ದೇವಸ್ಥಾನ ನಿರ್ಮಾಣ ಮಾಡೋದು. ನಾರಾಯಣ ಅವರ ಬಗ್ಗೆ ನೀವು ಪ್ರಯಾಸಕ್ಕೆ ಕೇಳಿ ಗೊತ್ತಿರುತ್ತೆ. ಒಂದೇ ದೇವರು, ಒಂದೇ ಮತ ಇರ್ತಿರುತ್ತೆ, ಒಂದೇ ದೇವರು, ನಾ ಮತ ದೇವರು ಅಂದರು. ಹಾಗಾಗಿ ಮನುಷ್ಯರಿಗೆ ತರತಮ್ಮ ಭಾವ ಇರಬಾರದು ಅಂತೇಳಿ ಏನು ಬಸವಣ್ಣನವರು ಏನು ಒಂದು ಸರ್ವ ಸರ್ವ ಸಮಾಜ ನಿರ್ಮಾಣದ ಒಂದು ಆಶಯವನ್ನು ಹೇಳಿದ್ದು, ಅದನ್ನು ಹತ್ತೊಂಬತ್ತನೇ ಶತಮಾನ ಇಪ್ಪತ್ತರ ಶತಮಾನದಲ್ಲಿ ಪ್ರತಿಪಾದನೆ ಮಾಡಿದಂಥ ಒಂದು ದಾರ್ಶನಿಕ ಸಮಾಜ ಸುಧಾರ ಅವರು ಮುಂದೂಡಲ್ಲಿ ಮಾಡಿದ ಒಂದು ದೇವಸ್ಥಾನ. ಅದರಲ್ಲಿ ಅದಕ್ಕೆ ಜನಾರ್ದನ ಮೂಲದಲ್ಲಿ ಅಂತ ಮಾಜಿ ಕೇಂದ್ರ ಸಚಿವರು ಕಾಂಗ್ರೆಸ್ ನೆಹರಿ ಒಬ್ಬರು ಅವರ ಹೆಸರು ನೀವು ಕೇಳಿದ್ದೀರ, ಸಾಲಗೈಡ ಅಂತ ಒಂದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಹಣಕಾಸು ಸಚಿವರಾಗಿದ್ದರು. ಸಾಲ ಬೇಡ ಅನ್ನೋ ಒಂದು ಕಾರ್ಯಕ್ರಮ ಹಾಕಿ ಅದರ ಮೂಲಕ ದೇಶದ ಎಲ್ಲ ಬಡವರು ಬ್ಯಾಂಕ್ಗಳಿಗೆ ಪ್ರವೇಶ ಮಾಡಿ ಬ್ಯಾಂಕಿನ ಸೌಲಭ್ಯಗಳನ್ನು ಪಡೆದು ನಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಬೇಕು ಅಂತ ಒಂದು ಬೃಹತ್ತಾದ ಕಾರ್ಯಕ್ರಮ ತಂದವರು. ಅವರು ಗೋಕರ್ಣನಾಥ ಟೆಂಪಲಿನ ಉಸ್ತುವಾರಿ ಇದ್ದಾರೆ. ಅಲ್ಲಿ ಅರ್ಚಕರ ಹುದ್ದೆಗೆ ಪರಿಶಿಷ್ಟ ವರ್ಗದ ವಿಧವೆಯೊಬ್ಬರನ್ನು ನೇಮಕ ಮಾಡಿದ್ರು. ಅದು ನಾರಾಯಣಗಳು ಹೇಳಿದ ಒಂದು ಅಂದರೆ ಧಾರ್ಮಿಕ ಒಂದು ಕ್ರಾಂತಿಯ ಅಂದರೆ ಒಂದು ಕಟ್ಟುನಿಟ್ಟಿನ ಸಂಪ್ರದಾಯಬದ್ಧ ಸಮಾಜದಲ್ಲಿ ಅಂದರೆ ಆ ಥರ ಸಂಪ್ರದಾಯಬದ್ಧ ಸಮಾಜ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಮತ್ತು ಕನ್ನಡ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಕೆಲವರು ವಿಚಾರದಲ್ಲಿ ಹೆಣ್ಣು ಮಕ್ಕಳಲ್ಲಿ ವಿಧವೆ ಆಗೋದು ಅವಳು ಕರ್ಮ ಅಲ್ಲ, ಅದು ಅನಿವಾರ್ಯತೆ ಒಂದು ಸ್ಥಿತಿ. ವಿಧವೆಯನ್ನು ಸಮಾಜ ಎಷ್ಟು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ, ಒಂದು ರೀತಿ ಹೇಗೆ ಆಕೆ ಅಮಂಗಳ ಅಂತ ಮಾಡುತ್ತೆ ಅಂತ ಏನಿದೆ ಅದರ ನಿವಾರಣೆಯ ಒಂದು ಅಂಗವಾಗಿ ಈ ಥರದ ಒಂದು ಸುಧಾರಿತ ಒಂದು ಸುಧಾರಣೆಯ ಕ್ರಮವನ್ನು ಅವರು ಆರಂಭ ಮಾಡಿದರು. ಮೊದಲಾಗಿ ಒಬ್ಬ ಪರಿಶಿಷ್ಟ ವರ್ಗದ ವಿಧವೆ ಮಹಿಳೆ ವಿಧವೆಯನ್ನು ಒಂದು ದೇವಸ್ಥಾನದ ಅರ್ಚಕೆಯನ್ನಾಗಿ ನೇಮಕ ಮಾಡಲು ಪ್ರಾಯಶಃ ಜಗತ್ತಿನಲ್ಲಿ ಅತ್ಯಂತ ಕ್ರಾಂತಿಕಾರಕವಾದ ಒಂದು ವಿದ್ಯಮಾನ ಒಂದು ಉಪಕ್ರಮ. ಅದಕ್ಕೆ ನಮ್ಮ ಕೆಲವು ಚಾನಲ್ಗಳು ಒಂದಿಬ್ಬರು ಪುರೋಹಿತರನ್ನು ವೇದಿಕೆ ಮೇಲೆ ಕೂರಿಸಿ ಜನಾರ್ದನ ಪೂಜಾರಿಯವರನ್ನು ನೇರ ಮುಖಾಮುಖಿಯಾಗಿ ಹೇಳಿ ಇವರು ಯಾಚಕರು ಪುರೋಹಿತ ಶಾಯ ಪುರೋಹಿತರು ಸಂಸ್ಕೃತದ ಶ್ಲೋಕಗಳನ್ನು ಹೇಳಿಕೊಂಡು ಇದು ನಮ್ಮ ಒಪ್ಪಿತ ಧರ್ಮ ಸೂತ್ರಗಳಿಗೆ ವಿರುದ್ಧವಾದದ್ದು, ವಿಧವೆಯನ್ನು ನೀವು ಅಲ್ಲಿ ಅಮಂಗಳಕಾರಕ ಆದಂತಹ ಅವಳನ್ನು ನೀವು ದೇವಸ್ಥಾನಕ್ಕೆ ಪೂಜೆಗೆ ನಿಲ್ಲಿಸಿ
ನಾನು ಇವಾಗ ಮಾಧ್ಯಮಕ್ಕೆ ಬರೋರಿದ್ದೀನಿ, ಯಾವ್ದಾದ್ರು ಒಂದಲ್ಲ ಮಾಧ್ಯಮ ಕುಟುಂಬದ ಮಾಧ್ಯಮಿಸ್ ಮಾಧ್ಯಮಕ್ಕೆ ಬರೋರಿದ್ದೀನಿ. ಬಂದು ಯಾರ ಹೇಳ್ತಾರೆ ಅಂತ ಒಬ್ಬರು ನಮ್ಮಲ್ಲಿ ಹೇಳಿಕೆ ಕೊಡ್ತಾರೆ, ಅದಕ್ಕೆ ಪ್ರತಿಯಾಗಿ ಇನ್ನೊಬ್ಬರು ಹೇಳಿಕೆ ಏನಾದರೂ ಕೊಟ್ಟು ಅದಕ್ಕೆ ಕೌಂಟರ್ ಆಯ್ತು ಅಂದರೆ ನಾನು ಬ್ಯಾಲೆನ್ಸ್ ಮಾಡದೆ ಅನ್ನೋ ಒಂದು ಭಾವನೆ ಇರ್ತದೆ. ಅದಲ್ಲ, ಅದು ಮಾಡೋದು ಅದು ಒಂದು ಒಬ್ಬ ಸ್ಟೆನೋಗ್ರಾಫರ್ ಮಾಡ್ಬೋದು, ಅದೇ ಕೆಲಸ. ಅವೆರಡರ ಮಧ್ಯೆ ಏನು ಸತ್ಯ ಇದೆ ಅನ್ನೋದನ್ನು ಹಾಕುವಂಥ ಜವಾಬ್ದಾರಿ ಒಬ್ಬ ಪತ್ರಕರ್ತನಿಗೆ ಇರಬೇಕು. ಈಗ ಈಚೆಗೆ ಇನ್ನೊಂದು ಈಚೆಗೆ ಕೆಲವು ವಿದ್ಯಮಾನಗಳನ್ನು ಕೂಡ ನಾನು ಪ್ರಸ್ತಾಪ ಮಾಡಬಹುದು ಅಂತ ಅನಿಸುತ್ತೆ. ಈ ಮಾಧ್ಯಮಗಳಲ್ಲಿ ಹೇಗೆ ಒಂದು ಹಿಡನ್ ಅಜೆಂಡಾ ಪ್ರಕಾರ ಈಗ ಕೆಲಸಗಳನ್ನು ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದ ಅನೇಕ ಮಾಧ್ಯಮಗಳು, ವಿಶೇಷವಾಗಿ ಟಿ ವಿ ಮಾಧ್ಯಮಗಳು ಅನ್ನೋದನ್ನು ಇನ್ನೊಂದಿಷ್ಟು ದೃಷ್ಟಾಂತ ಸಮಯವಾಗಿ ನಿಮಗೆ ಮನವರಿಕೆ ಆಗುತ್ತೆ ಆಗಬೇಕಾಗುತ್ತೆ. ಎರಡು ವರ್ಷ ಹದಿನೆಂಟರಲ್ಲಿ ಫ್ರ್ಯಾಕ್ಚರ್ಡ್ ವರ್ಡಿಟ್ ಬಂತಲ್ಲ, ಅಂದರೆ ಯಾವ ಪಕ್ಷಕ್ಕೂ ಬಹುಮತ ಬರದ ರಾಜಕೀಯ ಸ್ಥಿತಿ ನಿರ್ಮಾಣ ಆದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿಕೊಂಡು ಸರ್ಕಾರಗಳನ್ನು ಮಾಡಿದ್ವು. ಜೆ ಡಿ ಎಸ್ ಪರವಾಗಿ 15 ಜನ ಇರುವಂಥದ್ದು, ಕಾಂಗ್ರೆಸ್ ಪರವಾಗಿ 20 ಜನ ಸಚಿವರಾಗ್ತಕ್ಕಂಥ ಒಂದು ಸನ್ನಿವೇಶ ಆಯಿತು. ಜೆ ಡಿ ಎಸ್ ಪರವಾಗಿ ಒಂದು ಮೂರು ಸಚಿವ ಖಾತೆಗಳನ್ನು ತುಂಬಲಿಕ್ಕೆ ಆಗಲಿಲ್ಲ. ಅದಕ್ಕೆ ಸರ್ಕಾರ ರಚನೆ ಆಗಿದೆ, ಒಂದು ಮೂರು ಖಾತೆಗಳಿಗೆ ಸಚಿವರನ್ನ ತುಂಬಿಲ್ಲ ಅನ್ನೋ ಕಾರಣಕ್ಕಾಗಿ ಕನ್ನಡದ ಬಹುಮಟ್ಟಿಗೆ ಎಲ್ಲ ಸುದ್ದಿ ಚಾನಲ್ಗಳು ಜೆ ಡಿ ಎಸ್ ಪಕ್ಷದ ನಾಯಕತ್ವವನ್ನು ಹೇಗೆ ಹಡಿದುವು ಅಂತಂದರೆ ಅಲ್ಲಿ ನಿರ್ದಿಷ್ಟ ಖಾತೆಗಳೆಲ್ಲ ಮುಖ್ಯಮಂತ್ರಿಗಳಲ್ಲೇ ಕೇಂದ್ರಿತಾಗಿದ್ದಾವೆ. ಈ ಖಾತೆಗಳು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಾರ್ತಾ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಈ ಮೂರು ಇಲಾಖೆಗಳಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ ಅಂತ ಒಂದು ಮೂರು ದಿವಸ ಆ ಸಂದರ್ಭದಲ್ಲಿ ಏನು ಸಚಿವರಾದ ನೇಮಕ ಮಾಡುವಂಥ ಸಂದರ್ಭದಲ್ಲಿ ಮೂರು ದಿವಸ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸಿತು. ಅದು ಎಸ್ ಆ ಟೈಮ್ನಲ್ಲಿ ಹೌದು ಅದು ಏನೋ ದೊಡ್ಡ ಲೋಪ ಆಯಿತು ಅಂತ ಅಂದುಕೊಳ್ಳೋಣ. ಈಗ ಯಾವುದು ಈಗ ಹಾಲಿ ಒಂದು ಸರ್ಕಾರ ಅಂತ ಇದೆಯಲ್ಲ ನಿಮ್ಗೆ ಅವ್ರಿಗೆ ಬಂದ ಹಾಗೆ ಆಗ 8ನೇ ತಾರೀಕು ಅಧಿಕಾರಕ್ಕೆ ಬಂದ ಬಿ ಜೆ ಪಿ ಸರ್ಕಾರದಲ್ಲಿ ಒಬ್ಬರೇ ಮುಖ್ಯಮಂತ್ರಿ ಆಗಿಕೊಂಡ್ರೆ ಇವತ್ತಿಗೆ 23 ದಿವಸ ಆಯಿತು, ನಾಳೆ 24 ದಿವಸ ಆಗುತ್ತೆ. ಇನ್ನೂ ಇನ್ನೊಬ್ಬ ಸಚಿವ ನೇಮಕ ಆಗಿಲ್ಲ, ಸಚಿವ ಸಂಪುಟವೇ ವಿಸ್ತರಣೆ ಆಗಿಲ್ಲ, ಸಚಿವ ಸಂಪುಟ ರಚನೆಯೇ ಆಗಿಲ್ಲ. ಇದ್ರ ಬಗ್ಗೆ ಯಾವ ಟಿ ವಿ ಚಾನಲ್ಗಳು ಪ್ಯಾನಲ್ ಚರ್ಚೆಗಳನ್ನು ಮಾಡ್ತಾ ಇಲ್ಲ. ಇದು ಅದೇ ನಾನು ಮೊದಲೇ ಪ್ರಸ್ತಾಪ ಮಾಡಿದಾಗ ರವೀಶ್ ಕುಮಾರ್ ಹೇಳಿದಂತ ನಮ್ಮ ಭಾರತದ ಟಿ ವಿಗಳು ಪ್ರಜಾಪ್ರಭುತ್ವ ವಿರೋಧಿ ಅಷ್ಟೇ ಅಲ್ಲ ಜನ ವಿರೋಧಿಯಾಗಿ ಕೂಡ ಕೆಲಸ ಮಾಡಿದ್ದಾವೆ ಅನ್ನೋದಕ್ಕೆ ಜ್ವಲಂತ ನಿದರ್ಶನಗಳಾಗಿಲ್ಲ. ಈಗ ಹೊಸದಾಗಿ ಈ ಅತೃಪ್ತ ಶಾಸಕರ ಹಗರಣ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮ ಎಲ್ಲ ಮಾಧ್ಯಮಗಳು ಕೂಡ ಪ್ರಜಾಪ್ರಭುತ್ವ ವಿರೋಧಿ ದಿನವನ್ನು ತುಂಬ ಸ್ಪಷ್ಟವಾಗಿ ದಾಖಲೆ ಮಾಡಿಕೊಂಡಿದ್ದಾರೆ, ಸಾಬೀತು ಮಾಡಿಕೊಂಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತುಂಬ ವ್ಯವಸ್ಥಿತವಾಗಿ ನಿಷ್ಕ್ರಿಯ ಮಾಡುವಂಥ ರಾಜಕೀಯ ತಂತ್ರವೇ ಆಪರೇಷನ್ ಕಮಲ ಅನ್ನೋದು ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಅದರ ಬಗ್ಗೆ ಒಂದು ಚರ್ಚೆ ಇಲ್ಲ, ಯಾವ ಮಾಧ್ಯಮಗಳು ವಿಶೇಷ ವರದಿಗಳನ್ನು ಇಟ್ಕೊಂಡು ಯಾವ ಮಾಡಿಲ್ಲ. ಈ ಅತೃಪ್ತ ಶಾಸಕರನ್ನ ಅದು ಆಪರೇಷನ್ ಕಮಲದ ಇನ್ನೊಂದು ವಿಕೃತ ರೂಪ, ಅಂದರೆ ಒಂದು ರಾಜೀನಾಮೆ ಕೊಡಿಸಿ ಅವ್ರನ್ನ ನಿಲ್ಲಿಸಿ ಕೆಲಸವನ್ನು ಇಟ್ಟು ಈಗ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನು ಬೀಳಿಸಿ ಅಧಿಕಾರವನ್ನು ಕಿತ್ಕೊಂಡ ನಂತರ ಅವರನ್ನು ಅನರ್ಹಗೊಳಿಸಿದ್ದ ತೀರ್ಮಾನ ಇದೆಯಲ್ಲ ಸ್ಪೀಕರ್ ಅವರ ತೀರ್ಮಾನ, ಅದರಿಂದ ಉಂಟಾದಂತಹ ಸನ್ನಿವೇಶದಲ್ಲಿ ನಮ್ಮ ಮಾಧ್ಯಮಗಳು ಯಾವ ತೀರ್ಮಾನ ತಗೊಂಡಿದ್ದಾವೆ, ಇದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಟ್ಟಿಗೆ ಪೂರಕವಾಗಿದೆ ಈ ಬೆಳವಣಿಗೆ ಅತ್ಯಂತ ಇದು ಪ್ರಜಾಪ್ರಭುತ್ವದಲ್ಲಿ ಜನರ ಆದೇಶವನ್ನು ಹೇಗೆ ನಿರಾಕರಿಸುವ ಚುಲ್ಲದ ಕಾರಣ ಅಂದರೆ ಅಧಿಕಾರ ಗ್ರಹಿಕೆಯ ಕಾರಣಕ್ಕಾಗಿ ಅಧಿಕಾರ ಪಡೆಯುವ ಕಾರಣಕ್ಕಾಗಿ ಹೇಗೆ ಒಂದು ಬಲಿಷ್ಠವಾದ
ನೆರೆ ಹಾವಳಿಯ ಸಂತ್ರಸ್ತರದ್ದು ಒಂದಿಷ್ಟು ಸಮಸ್ಯೆ ಇದೆ. ಇದರ ಬಗ್ಗೆ ನಮ್ಮ ಮಾಧ್ಯಮಗಳಿಗೆ ಎಲ್ಲೋ ಒಂದೆರಡು ಮಾಧ್ಯಮಗಳು ಅದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಈಗ ಪ್ರಸಾರ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಧ್ಯಮಗಳಿಗೆ ಟೆಲಿಫೋನ್ ಕದ್ದಾಲಿಕೆ ಅಂತ ಸಣ್ಣ ಸಮಸ್ಯೆ ಬಹಳ ಬರುವುದಾಗಿ ಕಾಣ್ತಾ ಇದೆ. ಅಂದ್ರೆ ಜ್ವರಂತವಾದ ಜನರ ಸಮಸ್ಯೆಯನ್ನ ಸಮಸ್ಯೆಯಿಂದ ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಇವರೇ ಹೋಗ್ತಕ್ಕಂತಹ ಒಂದು ದುರವಸ್ಥೆ, ಒಂದು ದುರ್ದಶೆ. ಈ ಹಿನ್ನೆಲೆಯಲ್ಲಿ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಬರುವವರು ಯೋಚನೆ ಮಾಡಬೇಕು. ನಮಗೆ ಜನಸಾಮಾನ್ಯರ ಕಷ್ಟ ನಷ್ಟಗಳ ಬಗ್ಗೆ ಅರಿವಿರಬೇಕು. ಅವರಿಗೆ ಧ್ವನಿಯಾಗುವಂಥ ಮನಸ್ಥಿತಿಯನ್ನು ನಾವು ಮಾಧ್ಯಮ ಕ್ಷೇತ್ರಕ್ಕೆ ಬರುವ ಮಾಡಬೇಕು. ಈಗ ನಾವು ಮುಂದೆ ಹೇಗಿರಬಾರ್ದು ಅನ್ನೋದಕ್ಕೆ ಈ ವಿದ್ಯಮಾನಗಳೆಲ್ಲ ನಿದರ್ಶನಗಳಾಗಿರ್ತವೆ. ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು ಅಂತ ನನಗೆ ಅನಿಸುತ್ತೆ. ನಾನು ಹೀಗೆ ಹೇಳ್ತಾ ಹೋದೆ ಸಾಕಷ್ಟು, ಹಾಗೆ ಹೇಳಿ ಏನನ್ನು ಹೇಳ್ತಾ ಹೋಗ್ಬೋದು, ಅದರಿಂದ ಪ್ರಯೋಜನ ಆಗುತ್ತ. ನೀವು ಇದು ಕ್ಲಾಸ್ ರೂಮ್ ಥರ ಇದಕ್ಕಿಂತ ಅದಕ್ಕೆ ಸಂವಾದ ರೂಪದಲ್ಲಿದ್ದರೆ ಹೆಚ್ಚು ಪ್ರಯೋಜನಕಾರಿ ಆಗೋದು ಅಂತ ಕಾಣಿಸುತ್ತೆ. ನೀವು ಕೂಡ ನಿಮಗೆ ಅನಿಸಿದ್ದನ್ನು ನೀವು ಏನಾದರೂ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ನಾನು ಸಂಧ್ಯಾ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾಟಕಗಳ ಓದು ಮತ್ತು ವೀಕ್ಷಣೆಯಿಂದ ಸಿಗುವ ರಸಾಸ್ವಾದನೆ, ಕಥೆ ಕಾದಂಬರಿಗಳಿಂದ
ಪತ್ರಕರ್ತರಾಗಲು ಬಯಸುತ್ತೀರಾ? ಮಾಧ್ಯಮ ಕ್ಷೇತ್ರದಲ್ಲಿ ಮಿಂಚುವ ಹಂಬಲ ನಿಮಗಿದೆಯೇ? ನೀವು ನ್ಯೂಸ್ ಆಂಕರ್ ಆಗುವ ಕನಸು ಕಾಣುತ್ತಿದ್ದೀರಾ? ವರದಿಗಾರಿಕೆ ನಿಮ್ಮ ಆಸಕ್ತಿ ಕ್ಷೇತ್ರವೇ? ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿಯನ್ನು ಹೊಂದಿದ್ದೀರಾ? ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕೆ? ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕೆಲಸ ಮಾಡಬೇಕೆ? ಜಾಹೀರಾತು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದೆಯೇ? ಕಂಟೆಂಟ್ ರೈಟರ್ ಆಗಿ ಕೆಲಸ ಗಿಟ್ಟಿಸಿಕೊಳ್ಳಬೇಕೆ? ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ನಿಮಗೆ ಬೇಕೆ? ಹಾಗಾದ್ರೆ ಇಲ್ಲಿದೆ ನೋಡಿ ನಿಮಗೆ ಸುವರ್ಣ ಅವಕಾಶ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿವಿಯ ಪತ್ರಿಕೋದ್ಯಮ ವಿಭಾಗ 2 ವರ್ಷದಲ್ಲಿ 3 ಪದವಿಗಳನ್ನು ನೀಡಲು ಸಜ್ಜಾಗಿ ನಿಂತಿದೆ. ರಾಜ್ಯದ ಯಾವುದೇ ವಿವಿಯಲ್ಲಿ ಈ ಸೌಲಭ್ಯ ಇಲ್ಲ. ಮಹಿಳಾ ವಿವಿಯ ನಿಮ್ಮೆಲ್ಲ ಕನ್ನಡದ ಕೆಲಸಕ್ಕೆ ಕನ್ನಡದ ಕ್ಷೇತ್ರಕ್ಕೆ ಹೋಗಬೇಕು. ಯಾಕಂದ್ರೆ ನಿಮ್ಮನ್ನೆಲ್ಲ ಸೇರಿಸ್ಕೊಳ್ಳುವಂಥ ಸಾಮರ್ಥ್ಯ, ನಿಮ್ಮನ್ನ ಬೆಳೆಸುವಂಥ ಸಾಮರ್ಥ್ಯ ಕನ್ನಡ ಪತ್ರಿಕೋದ್ಯಮ ಮಾಧ್ಯಮ ಕ್ಷೇತ್ರಕ್ಕಿದೆ. ಒಳ್ಳೆಯ ಸತ್ವ ಇಲ್ಲ ಬರವಣಿಗೆಗೆ ಈಗಲೂ ಕೂಡ ಎಲ್ಲ ಕನ್ನಡದ ಪ್ರಶ್ನೆ ಇದೆ. ನಿಮ್ಮ ಓದು ವಿಸ್ತಾರ ಆಗಬೇಕು. ಸಾಹಿತ್ಯ ಕೃತಿಗಳನ್ನು ಓದೋದು, ಉಪ ಸಾಹಿತ್ಯ ಮತ್ತು ಇತಿಹಾಸದ ಪ್ರಜ್ಞೆ ಇರಬೇಕು. ಸಾಹಿತ್ಯದ ಓದೋದ್ರ ರೀತಿ ಇರಬೇಕು. ವಿಶೇಷವಾಗಿ ನಮ್ಮ ರಾಷ್ಟ್ರ ಪುರುಷರ ಜೀವನ ಚರಿತ್ರೆಗಳು ವಿಶೇಷವಾಗಿ ಗಾಂಧೀಜಿ ಕೆಲವರು ಜೀವನ ಚರಿತ್ರೆಗಳನ್ನು ನೀವು ಓದಿದ್ದೇವೆ. ಈ ಎಕ್ಸ್ಪರಿಮೆಂಟ್ ಸುತ್ತು ಕನ್ನಡದಲ್ಲಿ ಅನೇಕ ಮುದ್ರೆಗಳಾಗಿದೆ. 4-5 ತುಂಬ ಒಳ್ಳೆ ಓದಿದ್ದೀರಾ? ನಾನು ವಿಚಾರಿಸ್ತೇನೆ, ಗಾಂಧೀಜಿ ಅಷ್ಟು ಓದಿದ್ದೀರಾ? ಗಾಂಧೀಜಿ ಯಾವ್ದು ತುಂಬ ಜನ ಗಾಂಧಿಗಳಿದ್ದಾರೆ. ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರ ಆತ್ಮಹತ್ಯೆ. ಆಮೇಲೆ ನಾನು ನಾರಾಯಣ ಗುರುವಾರ ಕೆಲಸ ಹೇಳ್ತೀನಿ, ಅವರು ಕೂಡ ಅವರು ಓದಬೇಕು. ದೇವರಾಜ ಅರಸು ಸಂಬಂಧಪಟ್ಟ ಹಾಗೆ ದೇವರಾಜ ಬಗ್ಗೆ ಗೊತ್ತಾ? ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂಡಿಯಾ ಯಾರು ಬಂದಿಲ್ಲ ಜವಾಹರಲಾಲ್ ನೆಹರು. ಈ ಕಾದಂಬರಿಗಳಲ್ಲಿ ಯಾರು ಬಂದಿದ್ದಾರೆ? ರಾಮಾಯಣ ಬಂದಿದ್ದೀರ? ರಾಮಾಯಣ ಯಾರು ಬಂದಿದ್ದು? ರಾಮಾಯಣ ರಾಮಾಯಣನೂ ಓದ್ಬೇಕು. ರಾಮಾಯಣ ಬರೆಯ ಓದಿದ್ದೀರಾ? ಮಹಾಭಾರತ ಯಾವುದು ಯಾರು ಬರೆದಿದ್ದು ಕನ್ನಡದಲ್ಲಿ? ಅಲ್ಲ, ವ್ಯಾಸ ಭಾರತ ಇದೆ, ಅದು ಸಂಸ್ಕೃತದಲ್ಲಿ ಇದೆ. ಕನ್ನಡದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಅದರ ಎಲ್ಲ ಸಮಗ್ರ ಸಾರ ಪಪ್ಪನೇ ಓದಿದ್ದೀರಾ? ಸಬ್ಜೆಕ್ಟ್ ಆಗಿದ್ದೆ ಗದಾಯುದ್ಧ ಪಂಪ ಭಾರತದಲ್ಲಿ ಬರೋ ಗದಾಯುದ್ಧ ಇದೆ, ರಂಗನ ಗದಾಯುದ್ಧ ಇದೆ. ಅದರಲ್ಲಿ ಕೆಲವು ಪೋಷಣೆ ನೆಕ್ಸ್ಟ್ ಬುಕ್ ಯಾವಾಗ ಇಟ್ಟಿದ್ದಾರೆ. ಆದರೆ ಈ ಕತೆ ನೀವು ಗೊತ್ತಾಗಬೇಕು ಅಂತಂದ್ರೆ ವಚನ ಭಾರತ ಅಂತೇಳಿ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಪುಸ್ತಕ ಇದೆ. ಅದನ್ನ ದಯವಿಟ್ಟು ನೋಟ್ ಮಾಡಿಕೊಳ್ಳಿ, ತರಿಸ್ಕೊಳ್ಳಿ. ಲೈಬ್ರರಿಯಿಂದ ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡಿ ವಚನ ಭಾರತವನ್ನು ದಯವಿಟ್ಟು ಓದಿ. ಅವಾಗ ನಿಮಗೆ ಸಮಗ್ರವಾಗಿ ರಾಮಾಯಣ ಮಹಾಭಾರತದ ಒಂದು ಚಿತ್ರ ನಿಮಗೆ ಸಿಗುತ್ತೆ. ಅಂದರೆ ಪತ್ರಕರ್ತನಾಗಿ ಬರುವವನಿಗೆ ಮಾರೀಚ ಯಾರೋ ಅಂತ ಎಲ್ಲಾದರೂ ಪ್ರಸ್ತಾವ ಮಾರೀಚನ ಬಂದು ಅಂತ ಒಂದು ನಾಟಕ ಬರುತ್ತೆ, ನಾಟಕ ಇದೆ. ಅದರ ವಿಮರ್ಶೆಗೆ ನಿಮ್ಮನ್ನು ಕಳಿಸಿದ್ರೆ ಮಾರೀಚ ಯಾರು ಅನ್ನೋ ಮಹಾಭಾರತದಲ್ಲಿ ಬರ್ತಾನೋ ರಾಮಾಯಣದಲ್ಲಿ ಬರ್ತಾನೋ ಅನ್ನೋ ಮಾರೀಚ ಅನ್ನೋ ಕ್ಯಾರೆಕ್ಟರ್ ಯಾರು ಅಂತ ಗೊತ್ತಿರಬೇಕಾಗುತ್ತೆ ನಿಮಗೆ. ಪ್ರಾಥಮಿಕವಾಗಿ ರಾಮಾಯಣ ಮತ್ತು ಮಹಾಭಾರತ ಎರಡೂ ಗದ್ಯ ರೂಪದಲ್ಲಿ ಗೊತ್ತಿರಬೇಕು. ಅದನ್ನು ಓದಿರಬೇಕು. ಈ ವಚನ ಭಾರತ ಎ ಆರ್ ಕೃಷ್ಣಶಾಸ್ತ್ರಿಗಳ ವಚನ ಭಾರತವನ್ನು ಓದೋದ್ರಿಂದ ನಿಮಗೆ ಭಾರತದ ಕಥೆ ಅಷ್ಟೇ ಅಲ್ಲ, ಕನ್ನಡ ಗದ್ಯ ಸ್ವರೂಪದ ಸೌಂದರ್ಯ ಗೊತ್ತಾಗುತ್ತೆ. ಅತ್ಯಂತ ಅದ್ಭುತವಾದ ಗದ್ಯ ಎ ಆರ್ ಕೃಷ್ಣಶಾಸ್ತ್ರಿಗಳ
ಯಾರಿಗೆ ಕಾದಂಬರಿಗಳಲ್ಲಿ